ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗೆಳೆಯ, ಹೇಗಿದ್ದಾನೆ ಜಯದೇವ? ಡಾಕ್ಟರ್ ಏನಂದ್ರು? ಹಾಗೆ ಇದೆ ಅನ್ಕೋಣ, ಮೆಡಿಸಿನ್ ಕೊಟ್ಟಿದ್ದಾರೆ, ನೋಡ್ಬೇಕು ಯಾವಾಗ ಪ್ರಜ್ಞೆ ಬರುತ್ತೆ ಅಂತ. ಪ್ರಜ್ಞೆ ಬಂದ್ಬಿಟ್ರೆ ಸಾಕಪ್ಪ ದೇವ್ರೆ ಅಂತ ಅನ್ಸ್ಬಿಟ್ಟಿದೆ ಕಣ. ನನಗೆ ಒಂದೊಂದು ಸೆಕೆಂಡು ಒಂದೊಂದು ಗಂಟೆ ತರ ಫೀಲ್ ಆಗ್ತಾ ಇದೆ. ಇಂಥ ಟೈಮಲ್ಲಿ ಈ ಥರ ಆಗೋದು ಸಹಜ ಗೆಳೆಯ. ನಾವು ತಾನೇ ಏನು ಮಾಡೋಕ್ಕಾಗುತ್ತೋ? ಡಾಕ್ಟರ್ ಇದ್ದಾರೆ, ದೇವ್ರಿದ್ದಾರೆ, ಎಲ್ಲ ಅವ್ರಿಗೆ ಬಿಟ್ಟು ಕಾಯೋದಷ್ಟೇ ನಮ್ಮ ಕೆಲಸ. ಹೋಣಪ್ಪ, ನಮಗೆ ನಾವೇ ಏನೋ ಒಂದು ಸಮಾಧಾನ ಹೇಳ್ಕೋಬೇಕಲ್ಲ. ಪ್ಲೀಸ್ ಟೆನ್ಷನ್ ಮಾಡ್ಕೋಬೇಡ. ಏ, ಅವನಿಗೇನು ಆಗಲ್ಲ ಕಣ, ಹುಷಾರಾಗ್ತಾನೆ. ಅವನು ಈ ರೀತಿ ಮಲಗಿರೋದು ನೋಡಿದ್ರೆ ನಾನು ನಮ್ಮ ಅಪ್ಪನ ಕೊಟ್ಟಿರೋ ಮಾತು ನೆನಪಾಗುತ್ತೆ ನನಗೆ. ಇವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೊ, ಇವರೆಲ್ಲರ ಜವಾಬ್ದಾರಿ ನಿಂದು ಅಂತ ನಮ್ಮಪ್ಪ ನನ್ನ ಮೇಲೆ ಜವಾಬ್ದಾರಿ ಹೊರಸಿ ಅವ್ರು ಹೊರಟೋದ್ರು. ಅವತ್ತಿನಿಂದ ಇವತ್ತಿನವರೆಗೂ ನಮ್ಮಪ್ಪನ ಕೊಟ್ಟಿರೋ ಮಾತನ್ನು ಉಳಿಸ್ಕೋಬೇಕು ಅಂತ ನನ್ನ ಶಕ್ತಿ ಮೀರಿ ಪ್ರಯತ್ನ ಪಟ್ಟಿದ್ದೀನಿ. ಮನೆಯವ್ರ ಸಂತೋಷಕ್ಕೋಸ್ಕರ ನನ್ನ ಕೈಲಾದನ್ನೆಲ್ಲ ಮಾಡಿದ್ದೀನಿ. ಇವನು ಈ ರೀತಿ ಮಾಡ್ಕೊಂಡು ಮತ್ತೆ ಕುಳಿಸ್ತಾ ಇದ್ದಾನೆ. ಸಮಾಧಾನ ಮಾಡ್ಕೊ. ಏನು ಸಮಾಧಾನ ಮಾಡ್ಕೊಳ್ಳೋದ? ಏನೋ, ಯಾವ ಭಾಗ್ಯಕ್ಕೂ ಇಷ್ಟೆಲ್ಲ ಮಾಡಬೇಕಾಗಿತ್ತು ನಾನು? ಇದಕ್ಕೆ ನಾನು ಹೋರಾಡಿದ್ದು, ಕಷ್ಟಪಟ್ಟಿದ್ದು, ನನ್ನ ತಮ್ಮಂದ್ರನ್ನ ತಂಗಿರನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸಿದ್ದೀನಿ. ಅವ್ರು ಯಾವುದು ಕೊರತೆ ಬರಬಾರ್ದು ಅಂತ ಅಪ್ಪನ ಜಾಗದಲ್ಲಿ ನಿಂತ್ಕೊಂಡು ಜೋಪಾನ ಮಾಡ್ಕೊಂಡಿದ್ದೀನಿ. ಬಹಳ ದೊಡ್ಡ ಬಹುಮಾನ ಕೊಟ್ಬಿಟ್ಟ ಇವನು ನನಗೆ. ಇವನು ಹೀಗಾಗಿದ್ದು ನೋಡಿ ಅಮ್ಮನಿಗೆಲ್ಲ ಹುಷಾರು ತಪ್ಪಿತು. ನನಗೆ ಈ ಸಂಕಟ ಸಾಲದು ಅಂತ ಅಲ್ಲಿ ಅಮ್ಮನಿಗೆ ಏನಾಗುತ್ತೋ ಅಂತ ಟೆನ್ಷನ್ ಶುರು ಆಗಿದೆ. ಒಟ್ಟಿನಲ್ಲಿ ಎಲ್ಲರೂ ನೆಮ್ಮದಿನೂ ಹಾಳಾಗೋಯ್ತು ಕಣ. ಗೆಳೆಯ, ಏನೋ ಮಾಡೋಕ್ಕಾಗುತ್ತೆ. ಸಂಬಂಧದಲ್ಲಿ ಒಂದೊಂದು ಸರ್ತಿ ಈ ಥರ ಆಗ್ಬಿಡುತ್ತೆ ಕಣೋ. ಏನು ಮಾಡೋದಪ್ಪ, ನಾವು ಕೆಲವ್ರಿಗೆ ತೋರಿಸೋ ಪ್ರೀತಿ ಕಾಳಜಿಗೆ ಅವ್ರು ಲಾಯಕ್ಕಿರಲ್ಲ. ಅದನ್ನು ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು. ಆಗ ಈ ಥರ ನೋವು ತಿನ್ನ ತಪ್ಪುತ್ತೆ. ಏನೋ, ಮೇಲಿಂದ ಮೇಲೆ ನೋವು ತೊಂದರೆ ಬರ್ತಾನೆ ಇದೆ ಕಣೋ. ಸದ್ಯ ಇದು ಇಷ್ಟಕ್ಕೆ ನಿಂತರೆ ಸಾಕು ಅನ್ನಿಸ್ಬಿಟ್ಟಿದೆ ನನಗೆ. ಗೌತಮ್, ಜಯದೇವ್ ಹೆಂಗಿದ್ದಾನೆ? ಡಾಕ್ಟರ್ ಏನಂದ್ರು? ಅಪಾಯ ಏನೂ ಇಲ್ಲ ಮಾವ, ಆದಷ್ಟು ಬೇಗ ಹುಷಾರಾಗ್ತಾನೆ. ಅಮ್ಮ ಹೇಗಿದ್ದಾರೆ, ಏನಂದ್ರು ಡಾಕ್ಟರ್? ಒಂದೆರಡು ದಿವಸ ರೆಸ್ಟ್ ಮಾಡಲಿ, ಆರಾಮಾಗತ್ತೆ. ಆಗಲೂ ಬಿ ಪಿ ಕಂಟ್ರೋಲಿಗೆ ಬಂದಿಲ್ಲ ಅಂದರೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡಬೇಕು ಅಂತ ಹೇಳಿದರು. ಈಗ ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ, ಬೆಳಿಗ್ಗೆಗಿಂತ ಈಗ ಬೆಟರ್ ಗೌತಮ್. ನೀನೇನು ವರಿ ಮಾಡ್ಕೋಬೇಡ. ಅಲ್ಲ ಮಾವ, ನೀವು ಅಲ್ಲೇ ಅಮ್ಮನ ಜೊತೆ ಇದ್ದು ನೋಡ್ಕೊಳ್ಳೋದಲ್ವ, ಇಲ್ಲಿ ಯಾಕೆ ಬಂದ್ರಿ? ಅಲ್ಲಿ ಅವಳು ಚೇತರಿಸ್ಕೋತಿದ್ದಾಳಲ್ಲ, ಅದೇ ಭರವಸೆಯಲ್ಲಿ ಬಂದ್ಬಿಟ್ಟೆ. ಜಯದೇವ್ ಇಲ್ಲಿ ಈ ಸ್ಥಿತಿಯಲ್ಲಿ ಮಲಗಿದ್ದಾಗ ಅಲ್ಲಿ ನನ್ನ ಮನಸ್ಸು ಕೇಳಲಿಲ್ಲ ಕಣೋ, ಅದಕ್ಕೆ ಸೀದಾ ಬಂದ್ಬಿಟ್ಟೆ. ಗೌತಮ್, ಜಯದೇವಿಗೆ ಪ್ರಜ್ಞೆ ಬಂತ? ಇನ್ನೂ ಇಲ್ಲ ಮಾವ, ಕಾಯ್ಬೇಕು ಅಂತ ಹೇಳಿದ್ದಾರೆ. ಅಳ್ಬೇಡ ಮಲ್ಲಿ, ಸಮಾಧಾನ ಮಾಡ್ಕೊ. ನೋಡು, ನೀನು ಈಗ ತಾನೇ ಸುಧಾರಿಸ್ಕೋತಿದ್ಯ. ನೀನು ಈ ರೀತಿ ಅಳ್ತಾ ಇದ್ರೆ ನಿನ್ನ ಆರೋಗ್ಯ ಹಾಳಾಗುತ್ತೆ, ಆಮೇಲೆ ತುಂಬಾನೇ ಕಷ್ಟ ಆಗುತ್ತೆ. ಕಣ್ಣೀರು ಹಾಕೋದ್ರಿಂದ ಏನು ಪ್ರಯೋಜನ ಇದೆ ಹೇಳು? ಅದರಿಂದ ಏನೂ ಆಗಲ್ಲ. ನೀನು ಹೀಗಿರಬಾರ್ದು ಮಲ್ಲಿ, ನೀನು ಗಟ್ಟಿ ಆಗ್ಬೇಕು, ಧೈರ್ಯ ತಂದ್ಕೋಬೇಕು. ನೀನು ಹೆಂಗ ಕರೆ ಧೈರ್ಯ ತಗೊಂಡ್ಲಿ? ನೆಮ್ಮದಿ ಹೇಳ್ದಂಗ ಆಗ್ಬಿಟ್ಟೈತೆ, ಬರೀ ನೋವೇ ತಂತ ಇದ್ದಾನೆ ಮಲ್ಲಿ. ನೋಡು, ನನ್ಗೆ ಅರ್ಥ ಆಗುತ್ತೆ. ಆದ್ರೆ ಎಷ್ಟೇ ನೋವಿದ್ರು ಜೀವನ ಅನ್ನೋದು ಮುಂದುವರಿಬೇಕಲ್ವಾ? ನಮ್ಮ ಹತ್ರ ಬೇರೆ ಆಪ್ಷನ್ ಇಲ್ಲ. ನಮ್ಮವರು ಅಂತ ಒಂದಷ್ಟು ಜನ ಇರ್ತಾರಲ್ಲ, ಅವ್ರಿಗೋಸ್ಕರ ಆದರೂ ನಾವು ಗಟ್ಟಿ ಆಗಲೇಬೇಕು. ನೋಡು, ನೀನು ಒಂಟಿ ಅಲ್ಲ, ನಿನ್ನ ಜೊತೆ ನಾವೆಲ್ಲರೂ ಇದ್ದೀವಿ. ನಿನ್ನ ನೋವು, ನಿನ್ನ ಕಷ್ಟ ನಮ್ಮದು ಕೂಡ. ಜಯದೇವ್ ಅವ್ರು ಹುಷಾರಾಗೋದಕ್ಕೆ ಏನೆಲ್ಲ ಮಾಡಬೇಕು ನಾವು ಅದನ್ನೆಲ್ಲನೂ ಮಾಡ್ತೀವಿ. ಆದರೆ ನೀನು ನೀನು ಈ ರೀತಿ ಅಳಬಾರ್ದು, ನೀನು ಧೈರ್ಯವಾಗಿರಬೇಕು. ಹಾಗರೆ ನನ್ನ ಚಿಂತೆ ಅದಲ್ಲ, ನನ್ನಿಂದ ಅವ್ರ ಮನಸ್ಸು ಬೇಸರ ಮಾಡ್ಕೊಂಡು ಇಂಥ ಒಂದು ನಿರ್ಧಾರಕ್ಕೆ ಬಂದ್ಬಿಟ್ರಲ್ಲ ಅಂತ ಸಹನೆ ಬೇಜಾರಾಗ್ತಾ ಇದ್ದಾರೆ. ಹಾಗರೆ ನೀವೇ ಹೇಳಿ, ನಾನು ನನ್ಗೆ ಯಾಕೆ ಮೋಸ ಮಾಡಿದ್ರೆ ಅಂತ ಕೇಳ್ಬಾರ್ದಾಗಿತ್ತ. ನಾನಿನ್ನು ಏನ್ ಮಾಡ್ಬೇಕಿತ್ತ ಅಕ್ಕರೆ? ನನ್ನ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರು ಇದನ್ನೇ ತಾನೇ ಮಾಡ್ತಿದ್ರು. ನೋಡು ಮಲ್ಲಿ, ನೀನ್ ಏನೇನೋ ಅನ್ಕೊಂಡು ನಿನ್ ಮನ್ಸಿಗೆ ನೋವು ಕುಳ್ಕೊತಿದ್ಯಾ,
ಆ ರೀತಿಯೆಲ್ಲ ಏನು ಇಲ್ಲ. ಹೀಗಾಗಿರೋದಕ್ಕೆ ನೀನ್ ಕಾರಣ ಅಲ್ಲ ಮಲ್ಲಿ. ಇದ್ರಲ್ಲಿ ನಿನ್ ತಪ್ಪು ಯಾವುದು ಇಲ್ಲ. ಹಾಗೆ ನೋಡಿದ್ರೆ ಎಲ್ಲ ನೋಡು ಮಲ್ಲಿ, ಜಯದೇವ್ ಅವರು ಈ ರೀತಿ ಮಾಡ್ತಾರೆ ಅಂತ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಇದೆಲ್ಲರಿಗೂ ಶಾಕಿಂಗ್ ಆಗಿದೆ. ನಮ್ಮ ಕೈ ಮೀರಿ ಇಂಥದ್ದೊಂದು ಆಗ್ಬಾರ್ದು ಇನ್ಸಿಡೆಂಟ್ ಆಗೋಗಿದೆ. ನೋಡು, ಇದಕ್ಕೆ ನೀನಂತೂ ಖಂಡಿತ ಹೊಣೆ ಅಲ್ಲ ಮಲ್ಲಿ. ನೋಡು, ಜಯದೇವ್ ಅವರು ಹುಷಾರಾಗ್ತಾರೆ. ನೀನು ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡ. ಸಮಾಧಾನ ಮಾಡ್ಕೊ, ಅಳ್ಬೇಡ ಪ್ಲೀಸ್, ಸಮಾಧಾನ ಮಾಡ್ಕೊ. ಅಳವಯ್ಯ, ಇದು ಏನೋ ಮಾಡ್ಕೊಂಡೆ ನೀನು. ನನಗೆ ಗೊತ್ತು ನೀನೆಲ್ಲರನ್ನ ಹೆದರ್ಸಿಕ್ ಮಾಡಿದ್ಯಾ ಅಂತ. ಆದ್ರೆ ಈಗ ಉಸಿರಾಡೋ ಜೀವಂತ ಶವದಂಗ್ ಮಲ್ಕೊಂಡಿದ್ಯಲ್ಲೋ. ಅಳಿಮಯ್ಯ, ನೀನ್ ಈ ತರ ನೋಡಕ್ ತುಂಬಾ ಕಷ್ಟ ಆಗುತ್ತೆ ಕಣೋ. ಹೇಳೋ, ಎದ್ದೇಳೋ. ಯಾಕೋ ಸುಮ್ಮನಿದ್ಯಾ? ನಿನ್ನ ಕುಚುಕು ಮಾಂಸ ಬಂದ್ಯಾನ ಕಣೋ, ನನಗೆ ಕುಚುಕು ಕುಚುಕು ಅಂತಿದ್ಯಲ್ಲ. ಎದ್ದೇಳೋ, ಒಂದ್ಸಲ ಮಾತಾಡೋ ಅಳಿಮಯ್ಯ. ಅಳಿಮಯ್ಯ ಎದ್ದೇಳು. ಅಯ್ಯೋ ದೇವ್ರೇ, ಇದೇನೋ ಪಡ್ಕೊಳ್ತಾ ಇದೆಯಲ್ಲ. ಡಾಕ್ಟ್ರೆ, ನರ್ಸ್ ಯಾರಾದ್ರೂ ಬನ್ನಿ, ಇದೇನೋ ಪಡ್ಕೊಳ್ತಾ ಇದೆ, ಬನ್ನಿ. ಅಯ್ಯೋ ಅನಂತ್, ಹೋಗಿ ಡಾಕ್ಟರ್ ಕರ್ಕೊಂಬ. ಮಾವ, ಮಾವ ಏನಾಯ್ತು? ನನ್ನ ಹತ್ರ ಮಾತಾಡ್ತಿದ್ನ, ಅದು ಕಪಳ ಮಾತ ಪಡ್ಕೊಳಕ್ ಶುರು ಮಾಡ್ಕೊಂತ ಏನ್ ಮಾಡೋದು ಅಂತ ಗೊತ್ತಾಗಿಲ್ಲ. ಅಯ್ಯೋ ದೇವ್ರೆ, ಸಮಾಧಾನ ಮಾಡ್ಕೊಳ್ ಆಚಾರ್ಯ. ಒಂದ್ ನಿಮಿಷ ಇಲ್ಲ. ದೇವ್ರೆ, ಅಳಿಮಯಂಗೆ ಏನು ತೊಂದರೆ ಆಗದಿಲ್ಲ ದೇವ್ರೆ. ಏನಾದರೂ ಹೆಚ್ಚು ಕಮ್ಮಿ ಆದರೆ ನನ್ನ ತಂಗಿಗೆ ಏನು ಅಂತ ಹೇಳೋದು? ಡಾಕ್ಟರ್, ಏನಾಯ್ತು ಅವನಿಗೆ? ಹೇಗಿದ್ದಾನೆ ಈಗ? ದೇವ್ರ ದಯದಿಂದ ಜೀವಕ್ಕೇನು ಅಪಾಯ ಇಲ್ಲ. ಅಂದಾಗೆ ಪೇಷಂಟ್ನ ಈ ಸ್ಥಿತಿಯಲ್ಲಿ ಮೊದಲು ನೋಡಿದವ್ರು ಯಾರು? ನಾನು ಡಾಕ್ಟ್ರೆ, ನಾನೇ. ಒಳ್ಳೆ ಟೈಮಲ್ಲೇ ನೋಡಿದ್ದೀರಾ. ಸ್ವಲ್ಪ ತಡ ಆಗಿದ್ರೂ ಜೀವಕ್ಕೆ ಅಪಾಯ ಆಗಿರೋದು. ಅಂದಾಗೆ ನಮ್ಮ ಕಡೆಯಿಂದನೂ ಸಾರಿ, ಇದನ್ನು ನರ್ಸು ಮಾನಿಟರ್ ಮಾಡಬೇಕಾಗಿತ್ತು. ಅವ್ರು ರೌಂಡ್ಸ್ ಹೋದಾಗ ಈ ಥರ ಆಗಿದೆ. ಡಾಕ್ಟರ್, ಈಗ ಅವನ ಹೆಲ್ತ್ ಸ್ಟೇಟಸ್ ಹೇಗಿದೆ? ಯಾವ ಇಂಪ್ರೂವ್ಮೆಂಟ್ಸು ಇಲ್ಲ. ಈಗ ನೋಡಿದ್ರೆ ಈ ರೀತಿ ಆಗಿದೆ. ಮತ್ತೆ ಇದು ರಿಪೀಟ್ ಆದರೆ ತುಂಬ ಕಷ್ಟ ಆಗುತ್ತೆ. ಲೆಟ್ ಸಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.